ನಮಸ್ಕಾರ, ನೀವು ನೋಡ್ತಾ ಇದ್ದೀರ ನೂತನ ನ್ಯೂಸ್. ನಾನು ಪ್ರಜೋತ್. ಮೊದಲಿಗೆ ಹೆಡ್ಲೈನ್ಸ್. ಟಿಕೆಟ್ ಯಾರಿಗೆ ಸಿಕ್ಕರೂ ಬೆಂಬಲಿಸ್ತೇನೆ ಅಂದಿದ್ರು ಸೂರಜ್ ನಾಯ್ಕ್. ಚುನಾವಣೆ ಸಮೀಪದಲ್ಲಿ ವರಸೆ ಬದಲಾಯಿಸಿದ ಕಮಲ ನಾಯ್ಕ, ಸ್ವತಃ ಸೂರಜ್ ಅಭಿಮಾನಿಗಳೇ ಸೂರಜ್ಗೆ ಮಾಡಿದ್ರು ನೀತಿ ಪಾಠ. ಕರ್ವರ ಬಿಜೆಪಿಗೆ ರಾಜೇಂದ್ರ ಬಲ, ಸಚಿವ ಅನಂತನ ಉಪಸ್ಥಿತಿಯಲ್ಲಿ ಕಮಲ ಹಿಡಿದ್ರು ರಾಜೇಂದ್ರ ನಾಯ್ಕ್. ಗರಿಗೆದರಿದೆ ಚುನಾವಣಾ ಕಾವು. ಶಾರದಾ ಸೋಲಿಗೆ ಕಾರಣವಾಗಲಿದೆಯಾ ಕುಮಟಾ ಗಲಭೆ? ಸುಲಭವಾಗಿ ಬಗೆಹರಿಸಬಹುದಾಗಿತ್ತಾದರೂ ವಿಫಲವಾದರೆಂಬ ಆರೋಪ. ಪ್ರಚಾರಕ್ಕೆ ಹೋದಲ್ಲೆಲ್ಲ ಅದನ್ನೇ ಪ್ರಶ್ನಿಸುತ್ತಿದ್ದಾರೆ ಜನ. ಮನ್ನನ್ನ ಕೆಡುತ್ತಾ ಗಲಭೆ. ಇದೀಗ ವಾರ್ತೆಗಳ ವಿವರ. ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದಿರುವ ಶಾಸಕಿ ಶಾರದಾ ಶೆಟ್ಟಿಯವರ ಸೋಲು ಕುಮಟಾದಲ್ಲಿ ನಡೆದಿದ್ದ ಗಲಭೆಯೇ ಕಾರಣವಾಗಬಹುದೆಂದು ಹೇಳಲಾಗ್ತಿದೆ. ಕುಮಟಾ ಉತ್ತರ ಕನ್ನಡ ಅತಿ ಶಾಂತ ಪಟ್ಟಣ. ಇಲ್ಲಿ ಇಷ್ಟು ದೊಡ್ಡ ಕೋಮುಗಲಭೆ ನಡೆದಿದ್ದು ಇತಿಹಾಸದಲ್ಲಿರಲಿಲ್ಲ. ಆದರೆ 2017 ಡಿಸೆಂಬರ್ 9 ಅಕ್ಷರಶಃ ಕುಮಟಾ ವ್ಯಗ್ರವಾಗಿ ಹೋಗಿತ್ತು. ಪೊಲೀಸ್ ಅಧಿಕಾರಿ ನಿಂಬಾಳ್ಕರ್ ಅವರ ಕಾರಿಗೆ ಬೆಂಕಿ ಹಚ್ಚಲಾಗಿತ್ತು. ಹಲವರು ಗಾಯಗೊಂಡರು. ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಿತ್ತು. ಈ ಪ್ರಕರಣವನ್ನ ಶಾಸಕಿ ಮುಂಚೆಯೇ ಸೂಕ್ತವಾಗಿ ಬಗೆಹರಿಸಿದರೆ ಇಷ್ಟು ದೊಡ್ಡ ಗಲಭೆ ನಡೆದು ಕುಮಟಾಕ್ಕೆ ಕಪ್ಪು ಚುಕ್ಕೆ ಬರುತ್ತಿಲ್ಲವೆಂದು ಹಲವರು ಆರೋಪಿಸುತ್ತಿದ್ದು ಇದು ಶಾರದಾ ಶೆಟ್ಟಿಯವರ ವೈಫಲ್ಯವೆಂದು ಆಡಿಕೊಳ್ಳುತ್ತಿದ್ದಾರೆ. ಶಾರದಾ ಮತಬೇಟಿಗೆ ಇದು ಸ್ವಲ್ಪ ಮಟ್ಟಿನ ಹೊಡೆತ ನೀಡಬಹುದೆಂದು ಈಗಾಗಲೇ ಬಂಡಾಯವಿದ್ದ ಕೆಲವರು ಅಭಿಪ್ರಾಯ ಪಡುತ್ತಿದ್ದಾರೆ ಎನ್ನಲಾಗಿದೆ. ಕ್ಷೇತ್ರದಾದ್ಯಂತ ಸಂಚರಿಸುತ್ತಿರುವ ಶಾರದಾ ಶೆಟ್ಟಿಯವರಿಗೆ ಇರುಸುಮುರುಸಾಗುವಂತೆ ಕೆಲವೆಡೆ ನೀವು ಆಗ ಹಿಂದೂ ವಿರೋಧಿ ನಿಲುವು ತಾಳಿದ್ದೀರಿ, ಇದರಿಂದಾಗಿ ನಮಗೆ ಬೇಸರವಾಗಿದೆ ಎಂದು ಕೆಲವರು ಹೇಳುತ್ತಿರುವುದರಿಂದ ಇದು ಎದುರಾಳಿಗೆ ಅನುಕೂಲವಾಗುವ ಸೂಚನೆ ನೀಡಿದೆ. ಬಿಜೆಪಿ ಪ್ರಚಾರಕ್ಕೂ ಹೋದಲ್ಲೆಲ್ಲ ಈ ಪ್ರಕರಣವನ್ನು ನೆನಪಿಸಿ ಬರುತ್ತಿರುವುದು ಉತ್ತರಿಸುತ್ತಿರುವುದು ಕಷ್ಟವಾಗುತ್ತಿದೆ ಅಂತೆ. ಹೊನ್ನಾವರದ ಪ್ರಕರಣಕ್ಕೆ ಸಂಬಂಧಿಸಿ ಎರಡು ಕಡೆಯವರನ್ನ ಸೇರಿಸಿ ಮುತುವರ್ಜಿ ವಹಿಸಿ ಸಮಾಧಾನ ಪಡಿಸಿದ್ದಿದ್ರೆ ಸದಾ ಶಾಂತವಾಗಿರುತ್ತಿದ್ದ ಕುಮಟಾ ಹೊನ್ನಾವರದ ನೆಮ್ಮದಿ ಕದುಡ್ತಿರಲಿಲ್ಲ. ಆದರೆ ವಿಶಾಲ ಮನೋಭಾವನೆ ಹೊಂದದೆ ಮೊಂಡತನ ಕಿಳಿದ್ರು ಎನ್ನುವುದು ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ವಾದವಾಗಿತ್ತು. ಅದೇ ಆರೋಪ ಕ್ಷೇತ್ರದಲ್ಲಿ ಈಗಲೂ ಪ್ರತಿಧ್ವನಿಸುತ್ತಿದೆ ಎಂಬುದು ಪ್ರತಿಪಕ್ಷದ ಕಾರ್ಯಕರ್ತರ ವಾದವಾಗಿದೆ. ಅತ್ತ ಪ್ರದೀಪ್ ನಾಯ್ಕ ದೇವರಬಾವಿ ಕೂಡ ಬಿರುಸಿನ ಪ್ರಚಾರ ನಡೆಸಿದ್ದು ಅವರು ಶಾರದಾ ಶೆಟ್ಟಿಯವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಶಾರದಾ ಶೆಟ್ಟಿಯವರಿಗೆ ಕಳೆದ ಸಲ ಬಿದ್ದ ಮತಗಳನ್ನ ಕಸಿದಿಕೊಳ್ಳಲು ಈಗಾಗಲೇ ತಂತ್ರ ನಡೆಸಿದ್ದು ಹಾಲಕ್ಕಿ ಸಮಾಜದ ಮತಗಳಿಗೆ ಲಗ್ಗೆ ಹಾಕಿರುವ ಸೂಚನೆ ಲಭಿಸಿದೆ. ಇನ್ನೊಂದೆಡೆ ಬಿಜೆಪಿಯಿಂದ ದಿನಕರ್ ಶೆಟ್ಟಿ ಸ್ಪರ್ಧಿಸಿದ್ದು ಸಾಂಪ್ರದಾಯಿಕ ಬಿಜೆಪಿ ಮತಗಳ ಜೊತೆ ತನ್ನದೇ ವೋಟ್ ಬ್ಯಾಂಕ್ ಹೊಂದಿದ್ದು ಸೂಕ್ತ ಪ್ರಚಾರ ತಂತ್ರ ಹೆಣೆಯುವಲ್ಲಿ ಶಾಸಕಿ ವಿಫಲರಾಗ್ತಿದ್ದಾರೆ ಎಂದು ಕಾಂಗ್ರೆಸ್ ಬಂಡಾಯ ಕಾರ್ಯಕರ್ತರೇ ಹೇಳುತ್ತಿದ್ದಾರೆ. ಕುಮಟಾ ಬಿಜೆಪಿ ಟಿಕೆಟ್ ವಂಚಿತ ಸೂರಜ್ ನಾಯ್ಕ್ ಸೋನಿ ಬಿಜೆಪಿಗರ ವಿರುದ್ಧ ಇದೀಗ ಕೆಂಡಾಮಂಡಲರಾಗಿದ್ದಾರೆ. ತನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಸಚಿವ ಅನಂತನ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ನಡುವೆ ಸೂರಜ್ ನಾಯ್ಕರ ಅಭಿಮಾನಿ ಓರ್ವರು ಸೂರಜ್ಗೆ ಫೇಸ್ಬುಕ್ನಲ್ಲಿ ನೀತಿ ಪಾಠ ಕೇಳಿದ್ದಾರೆ. ಅದೀಗ ವೈರಲ್ ಆಗಿದೆ. ಟಿಕೆಟ್ ಯಾರಿಗೆ ಸಿಕ್ಕರೂ ನಾನು ಅವರನ್ನ ಬೆಂಬಲಿಸ್ತೇನೆ ಅಂದಿದ್ರು ಸೂರಜ್ ನಾಯ್ಕ್. ನೂತನ ಫೋಕಸ್ನಲ್ಲಿ ನಾನು ಟಿಕೆಟ್ಗಾಗಿ ಪಕ್ಷದಲ್ಲಿಲ್ಲ ಅಂತ ಹೇಳಿಕೆ ನೀಡಿದ್ರು ಸೋನಿ. ಚುನಾವಣೆ ಸಮೀಪದಲ್ಲಿ ವರಸೆ ಬದಲಾಯಿಸಿದ್ದಕ್ಕೆ ಅಭಿಮಾನಿಯೋರ್ವ ಹೇಳಿದ ನೀತಿ ಪಾಠ. ಈ ಬಾರಿ ನಾನು ಜೈಲು ಬಂದ ಸಂದರ್ಭ ಅನುಕಂಪ ಇದೆ ಇಡೀ ಕ್ಷೇತ್ರದಲ್ಲಿ. ನನ್ನ ಷಡ್ಯಂತ್ರ ಮಾಡಿ ನನ್ನ ಜೈಲು ಕಳಿಸಿದ್ರು ಅನ್ನೋದು ಭಾವನೆ ಇಡೀ ಕ್ಷೇತ್ರದಲ್ಲಿ ಜನತೆಯಲ್ಲಿದೆ. ಯುವ ಮುಖಂಡ ಸೂರಜ್ ನಾಯ್ಕ್ ಸೋನಿ ಇಲ್ಲಿಯ ತನಕವೂ ತಾನು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಷ್ಟೇ. ಆದ್ರೆ ಹೈಕಮಾಂಡ್ ನಿರ್ಧಾರ ಹೇಗೆ ಇದ್ರೂ ಟಿಕೆಟ್ ಯಾರಿಗೆ ಕೊಟ್ರು ನಾನು ಸ್ವಾಗತಿಸ್ತೇನೆ. ನಾನು ಕೇವಲ ಟಿಕೆಟ್ಗಾಗಿ ಪಕ್ಷದಲ್ಲಿಲ್ಲ, ಬಿಜೆಪಿಯ ಸಿದ್ಧಾಂತಗಳನ್ನ ಮೆಚ್ಚಿ ಸಂಘಟನೆ ಮಾಡಿದ್ದೀನಿ ಅಂತ ಹೇಳ್ತಾನೆ ಇದ್ರು. ಆದ್ರೆ ಚುನಾವಣೆಗೆ ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ತಮ್ಮ ವರಸೆಯನ್ನೇ ಬದಲಾಯಿಸಿದ ಸೂರಜ್ ನಾಯ್ಕ್ ತನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿಗರ ಮೇಲೆ ಆಕ್ರೋಶ ವ್ಯಕ್ತಪಡಿಸೋಕೆ ಶುರು ಮಾಡಿದ್ದಾರೆ. ಈ ನಡುವೆಯೇ ಸೂರಜ್ ನಾಯ್ಕರ ಅಭಿಮಾನಿಯೋರ್ವ ಸೂರಜ್ಗೆ ನೀತಿ ಪಾಠ ಹೇಳಿದ್ದಾರೆ. ಅರೆ, ಏನಿರ್ಬೋದು ಅಂತೀರಾ? ನಾವು ತೋರಿಸ್ತೀವಿ ನೋಡಿ. ಪ್ರೀತಿಯ ಸೂರಜ್ ನಾಯ್ಕರೇ, ನೀವು ಬಿಜೆಪಿಯಲ್ಲಿ 8-9 ಟಿಕೆಟ್ ಆಕಾಂಕ್ಷಿಯಾಗಿ ಕೆಲಸ ಮಾಡಿದ್ದೀರಿ. ಆಕಾಂಕ್ಷಿಯಾಗಿ ಸಾಕಷ್ಟು ಹೋರಾಟ ಮಾಡಿರುವ ನಿಮಗೆ ಟಿಕೆಟ್ ಕೈತಪ್ಪಿದಾಗ ಸಹಜವಾಗಿ ನೋವಾಗ್ತದೆ. ನೀತಿ ನಿಯಮಗಳಿಗೆ ಬದ್ಧರಾಗಿ ನಾವು ಒಂದು ಪಕ್ಷವನ್ನ ಸೇರಿಕೊಂಡಾಗ ಪಕ್ಷದ ಹಿರಿಯ ನಾಯಕರ ಆದೇಶ ತೀರ್ಮಾನಗಳಿಗೆ ಬದ್ಧರಾಗಿರಬೇಕಾಗುತ್ತದೆ. ನೀವು ಕೂಡ ಸಮಾಜವಾದಿ ಪಕ್ಷದಿಂದ ಬಂದಾಗ ಬಿಜೆಪಿ ನಿಮಗೆ ಒಐಎಂ ಟಿಕೆಟ್ ನೀಡಿ ಗೌರವಿಸಿತು. ನಿಮ್ಮ ಧರ್ಮಪತ್ನಿಯವರಿಗೆ 2 ಅವಧಿಗೆ ಜಿಲ್ಲಾ ಪಂಚಾಯಿತಿ ಸೀಟ್ ನೀಡಿ ಗೌರವಿಸಿದೆ. ಹಾಗಿರುವಾಗ ನೀವು ಏಕಾಏಕಿ ಪಕ್ಷದ ತೀರ್ಮಾನದ ವಿರುದ್ಧ ಹೋಗುವುದು ನ್ಯಾಯಸಮ್ಮತವಲ್ಲ.
ಯಾರು ಏನೇ ಹೇಳಿದರೂ ಸಹ ಬಿಜೆಪಿಯವರೇ, ಎರಡು ಮೂರು ಜನ ನಿಂತರೆ ಯಾರೂ ಬದುಕುವುದಿಲ್ಲ, ಹಿಂದೂಗಳ ಉಳಿವಿಗಾಗಿ ಹೋರಾಡಿದ ನೀವು ಕಾಂಗ್ರೆಸ್ ಗೆಲುವಿಗೆ ಸಹಕರಿಸುತ್ತೀರಾ? ಇಲ್ಲಿ ಮುಖ್ಯವಾಗಿ ಯಾರು ಯಡಿಯೂರಪ್ಪ ಅನಂತಕುಮಾರ್ ಮುಖ ನೋಡಿ ಓಟ್ ಮಾಡ್ತಿಲ್ಲ, ಎಲ್ಲರೂ ಓಟ್ ಮಾಡುವುದು ಮೋದಿಯವರಿಗಾಗಿ ಮಾತ್ರ. ನಿಮಗೆ ಇನ್ನು ಸಣ್ಣ ವಯಸ್ಸು, ದುಡುಕಿ ಭವಿಷ್ಯ ಹಾಳು ಮಾಡಿಕೊಳ್ಳಬೇಡಿ. ಪಕ್ಷದ ಬಲವಿಲ್ಲದೆ ಯಾರಿಗೂ ಕೂಡ ಗೆಲುವು ಅಸಾಧ್ಯ. ಯಾರೋ ಕಿವಿ ಉತ್ತಾರೆ ಎಂದು ತಪ್ಪು ಹೆಜ್ಜೆಗಳನ್ನ ಇಡಬೇಡಿ. ಅಷ್ಟಕ್ಕೂ ದಿನಕರ ಶೆಟ್ಟರು ಕೂಡ ನನ್ನ ನೆಂಟರಲ್ಲ. ಹಿಂದೂಗಳ ಉಳಿವಿಗಾಗಿ ಬಿಜೆಪಿ ಗೆಲ್ಲಬೇಕೆಂಬ ಕಳಕಳಿಯಿಂದ ಮಾತ್ರ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ದೇವರು ನಿಮಗೆ ಸದ್ಬುದ್ಧಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮ್ಮ ರಾಜಕೀಯ ಭವಿಷ್ಯ ಮುಂದೆ ಉಜ್ವಲವಾಗಿರಲಿ ಎಂದು ಆಶಿಸುತ್ತೇನೆ. ಧಾರ್ಮಿಕ ಸ್ಥಳವನ್ನ ರಾಜಕೀಯ ಉದ್ದೇಶದ ಬಳಕೆಗೆ ನೀಡಿ ಚುನಾವಣೆಗೆ ಆ ನೀತಿ ಸಂಹಿತೆ ಉಲ್ಲಂಘಿಸಲಾಗಿದ್ದು ದೇವಸ್ಥಾನದ ಕಮಿಟಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿಧಾನಸಭಾ ಕ್ಷೇತ್ರದ ವಿಡಿಯೋ ಸರ್ವೆಲೆನ್ಸ್ ತಂಡದ ಪ್ರಭಾರ ಅಧಿಕಾರಿಯಾಗಿರುವ ಅಕ್ಷಯ್ ಕುಮಾರ್ ಉಪಾಧ್ಯೆ ನಗರದ ಠಾಣೆಯಲ್ಲಿ ಶುಕ್ರವಾರ ದೂರು ದಾಖಲಿಸಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಾರ್ಚ್ 27ರಿಂದ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದೆ. ಹೀಗಿರುವಾಗ ಏಪ್ರಿಲ್ 19ರಂದು ತಹಶೀಲ್ದಾರ್ ನಿಯಂತ್ರಣ ಕೊಠಡಿಯಿಂದ ನಗರ ವ್ಯಾಪ್ತಿಯ ಹರಿಕಂತ್ರ ವಾಡಾದಲ್ಲಿ ಜೆಡಿಎಸ್ ಸಭೆ ನಡೆಯುತ್ತಿರುವ ಬಗ್ಗೆ ಸಂದೇಶ ದೊರೆತಿದೆ. ಹೀಗಾಗಿ ತಕ್ಷಣ ಸಹಾಯಕ ವಿಡಿಯೋಗ್ರಾಫರ್ ರಾಮದಾಸ್ ಗುರಾವ್ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಕೋಡಿಬೀರ ದೇವಸ್ಥಾನದ ಆವರಣದಲ್ಲಿ ಸಂಜೆ 4:20ರಿಂದ ಜನರು ಸೇರಿದ್ದು 4:50ರಿಂದ ಸಭೆ ಪ್ರಾರಂಭವಾಗಿದೆ ಎಂಬ ಮಾಹಿತಿ ದೊರೆಯಿತು. ಸಭೆಯು ಸುಮಾರು 20ರಿಂದ 25 ನಿಮಿಷಗಳವರೆಗೆ ನಡೆದಿದೆ. ಸಭೆಯಲ್ಲಿ ಸುಮಾರು 80ರಿಂದ 90 ಜನ ಸೇರಿದ್ರು. ಇವರಲ್ಲಿ ಸಾರ್ವಜನಿಕರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಇದ್ದರು. ಈ ಸಮಯದಲ್ಲಿ ಸಭೆಯ ಸಂಪೂರ್ಣ ಚಿತ್ರಣವನ್ನ ಮಾಡಿಕೊಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಭೆಯು ಜೆಡಿಎಸ್ಗೆ ಸಂಬಂಧಿಸಿದ್ದಾಗಿದ್ದು ಶ್ರೀ ಕೋಡಿಬೀರ ದೇವಸ್ಥಾನದ ಆವರಣದಲ್ಲಿ ಸಭೆ ನಡೆಸಲು ಕಮಿಟಿಯವರು ಅನುವು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ದೇವಸ್ಥಾನದ ಕಮಿಟಿಯವರು ದೇವಸ್ಥಾನದ ಆವರಣವನ್ನ ರಾಜಕೀಯ ಉದ್ದೇಶದ ಸಭೆಗೆ ನೀಡಿ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಒಂದು ಧಾರ್ಮಿಕ ಸ್ಥಳವನ್ನ ರಾಜಕೀಯ ಉದ್ದೇಶಕ್ಕಾಗಿ ಬಳಸಲು ನೀಡಿ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿರುವುದು ಕಂಡುಬರುತ್ತಿರುವ ಕಾರಣ ಶ್ರೀ ಕೋಡಿಬೀರ ದೇವಸ್ಥಾನದ ಕಮಿಟಿಯವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಸಭೆಯಲ್ಲಿ ಚಿತ್ರೀಕರಿಸಿದ ವಿಡಿಯೋದ ಸಿಡಿಯನ್ನ ದೂರಿನೊಂದಿಗೆ ಸಲ್ಲಿಸಿದ್ದಾರೆ. ಮುಂಬರುವ ಮೇ 12ರಂದು ನಡೆಯಲಿರುವ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಗೋವಾದಿಂದ ಅಕ್ರಮ ಸಾರಾಯಿ ಸಾಗಾಟವನ್ನು ನಿಯಂತ್ರಿಸುವಂತೆ ಚುನಾವಣಾ ಆಯೋಗವು ಅಬಕಾರಿ ಇಲಾಖೆಗೆ ತಾಕೀತು ಮಾಡಿದೆ. ಆದರೆ ಅಬಕಾರಿ ಅಧಿಕಾರಿಗಳು ಕಾಟಾಚಾರಕ್ಕೆ ಎಂಬಂತೆ ಕೇವಲ 30ರಿಂದ 40 ರೂಪಾಯಿ ಮದ್ಯವನ್ನ ವಶಪಡಿಸಿಕೊಳ್ಳಲಾಗುತ್ತಿದ್ದು ಸಾರ್ವಜನಿಕ ವಲಯದಲ್ಲಿ ಹಾಸ್ಯಾಸ್ಪದವಾಗಿದೆ. ಮುಂಬರುವ ಮೇ 12ರಂದು ನಡೆಯುವ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಗೋವಾದಿಂದ ಅಕ್ರಮ ಸಾರಾಯಿ ಸಾಗಾಟವನ್ನು ನಿಯಂತ್ರಿಸುವಂತೆ ಚುನಾವಣಾ ಆಯೋಗವು ಅಬಕಾರಿ ಇಲಾಖೆಗೆ ತಾಕೀತು ಮಾಡಿದೆ. ಆದರೆ ಅಬಕಾರಿ ಅಧಿಕಾರಿಗಳು ಕಾಟಾಚಾರಕ್ಕೆ ಎಂಬಂತೆ ಕೇವಲ 30ರಿಂದ 40 ರೂಪಾಯಿ ಮದ್ಯವನ್ನು ವಶಪಡಿಸಿಕೊಳ್ಳುತ್ತಿದ್ದು ಸಾರ್ವಜನಿಕ ವಲಯದಲ್ಲಿ ಹಾಸ್ಯಾಸ್ಪದಕ್ಕೀಡಾಗಿದ್ದಾರೆ. ಅಬಕಾರಿ ಇಲಾಖೆಯ ಅಧಿಕಾರಿಗಳೇ ನೀಡಿದ ಈ ವಾರದ ಮಾಹಿತಿಯನ್ನು ಗಮನಿಸಿದಾಗ ರಾಮನಗರದಲ್ಲಿ 30 ರೂಪಾಯಿ ಮೌಲ್ಯದ 0.030 ಲೀಟರ್ ಮದ್ಯ ವಶಪಡಿಸಿಕೊಂಡಿದ್ದಾರೆ. ಇನ್ನೊಂದು ದಾಳಿಯಲ್ಲಿ ಹಳಿಯಾಳದ KK ಹಳ್ಳಿ ಗ್ರಾಮದಲ್ಲಿ ದಾಳಿ ನಡೆಸಿದ ದಾಂಡೇಲಿ ಅಬಕಾರಿ ನಿರೀಕ್ಷಕರು 30 ರೂಪಾಯಿ ಮೌಲ್ಯದ 120 ಮಿಲಿಲೀಟರ್ ಮದ್ಯ ವಶಪಡಿಸಿಕೊಂಡಿದ್ದಾರೆ. ಶಿರಸಿಯ ಮರಾಠಿಕೊಪ್ಪದಲ್ಲಿ ದಾಳಿ ನಡೆಸಿದ ಶಿರಸಿ ಉಪವಿಭಾಗದ ಅಬಕಾರಿ ನಿರೀಕ್ಷಕರು 49 ರೂಪಾಯಿ ಮೌಲ್ಯದ 180 ಮಿಲಿಲೀಟರ್ ಮದ್ಯ ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ಇನ್ನೊಂದು ಪ್ರಕರಣದಲ್ಲಿ ಶಿರಸಿ ನಗರದಲ್ಲಿರುವ ಕುಬೇರ್ ಹೋಟೆಲ್ ಮೇಲೆ ದಾಳಿ ನಡೆಸಿ 50 ರೂಪಾಯಿ ಮೌಲ್ಯದ 0.180 ಲೀಟರ್ ಮದ್ಯ ವಶಪಡಿಸಿಕೊಂಡಿದ್ದಾರೆ. ಇವುಗಳಲ್ಲಿ ರಾಜ್ಯದ ಮದ್ಯಗಳ ಬಾಟಲ್ಗಳು ಸೇರಿವೆ ಎಂಬುದು ವಿಪರ್ಯಾಸವಾಗಿದೆ. ಒಟ್ಟಾರೆಯಾಗಿ ಅಬಕಾರಿ ಇಲಾಖೆಯವರು ನೀಡಿರುವ ಮಾಹಿತಿಯಂತೆ ಸುಮಾರು 50ಕ್ಕಿಂತ ಹೆಚ್ಚು ಕಡೆ ದಾಳಿ ನಡೆಸಿ 500 ರೂಪಾಯಿಗಿಂತ ಕಡಿಮೆ ಮೌಲ್ಯದ ಮದ್ಯ ವಶಪಡಿಸಿಕೊಂಡಿದ್ದಾರೆ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ, ಚಿಕ್ಕದೊಂದು ಬ್ರೇಕ್.